ಓಕೆ ಈ ಸಿಡಿ ಪ್ರಕರಣ ಚುನಾವಣೆ ಹೊತ್ತಲ್ಲಿ ಯಾವ ರೀತಿ ಸಂಚಲನ ಸೃಷ್ಟಿ ಮಾಡಬಹುದು ಯಾರಿಗೆ ಯಾರಿಗೆ ಮತಗಳನ್ನು ಜಾಸ್ತಿ ಮಾಡುತ್ತೆ ಅಥವಾ ಯಾರಿಗೆ ಮತಗಳನ್ನು ಕಡಿಮೆ ಮಾಡುತ್ತೆ ಅನ್ನೋದು ಅಷ್ಟೇ ಲೆಕ್ಕಾಚಾರ ಈ ಚುನಾವಣೆ ಟೈಮಲ್ಲಿ ಅಂತ ಹೇಳಿದ್ರೆ ಏನು ವಾಟ್ ಇಸ್ ದ ಕ್ರೈಟೀರಿಯಾ ಜನ ಓಟ್ ಹಾಕ್ತಾರಾ ಓಟ್ ಹಾಕಲ್ವ ಮತ್ತು ಇಡೀ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋ ಕೆಲಸ ಏನಾದರೂ ಆಗುತ್ತಾ ಅನ್ನೋದು ಇಲ್ಲಿ ಪ್ರಮುಖ ಸುದ್ದಿ ಸಿಡಿ ಪಾಲಿಟಿಕ್ಸ್ನಲ್ಲಿ ಸಿಕ್ಕಾಕೊಳ್ಳೋದು ಯಾರು ಸಿಬಿಐ ತನಿಖೆ ನಡೆದ್ರೆ ಬಂಡೆ ಬುಡಕ್ಕೆ ಬರುತ್ತಾ ಈಗ ಅವ್ರು ಮಾತನಾಡಿರೋ ಪ್ರಕಾರ ಯಾವ ಆಡಿಯೋನು ನಂದಲ್ಲ ಏನು ನಂದಲ್ಲ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ ಈಗಾಗಲೇ ಸಿ ಎಂ ಜೊತೆ ಚರ್ಚೆ ನಡೆಸಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಸಾಕ್ಷ್ಯಾಧಾರಗಳನ್ನು ಹೊತ್ತು ದೆಹಲಿಗೆ ತೆರಳಲಿದ್ದಾರೆ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಭೇಟಿ ಮಾಡಲು ರಮೇಶ್ ಜಾರಕಿಹೊಳಿ ಏನೋ ನಿರ್ಧಾರ ಮಾಡಿದ್ದಾರಂತೆ ಇದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಸಿಬಿಐ ತನಿಖೆಗೆ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಹೈಕಮಾಂಡ್ ಮೇಲೂ ಕೂಡ ಒತ್ತಡ ಹೇರುವಂತ ಸಾಧ್ಯತೆ ಇದೆಯಾ ರಮೇಶ್ ಜಾರಕಿಹೊಳಿ ರಾಜಕೀಯವಾಗಿ ಖತಂ ಮಾಡೋದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ರಮೇಶ್ ಜಾರಕಿಹೊಳಿ ಈಗ ಸವಾಲ್ ಹಾಕಿದ್ದಾರೆ ಡಿ ಕೆ ಒಂದು ಶಪಥ ಮಾಡಿದ್ದಾರೆ ಡಿ ಕೆ ಶಿ ಬಳಿ 120ಕ್ಕೂ ಹೆಚ್ಚು ಸಿಡಿಗಳಿದ್ದಾವೆ ಅಂದರೆ ಸೆಕ್ಸ್ ಸ್ಕ್ಯಾಮಿಗೆ ಸಂಬಂಧಪಟ್ಟ ಹಾಗಿದ್ದಾವೆ ಅನ್ನುವ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ ಈ ಸುದ್ದಿಗೋಷ್ಠಿ ಆದಾಗಿನಿಂದ ನಾನಾ ರೀತಿಯಾದಂಥ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅಫ್ಕೋರ್ಸ್ ರಾಜ್ಯ ರಾಜಕಾರಣದಲ್ಲಿ ದಿಗ್ಗಜರು ಅಂತ ಅನಿಸ್ಕೊಂಡಂಥವ್ರು ಘಟಾನುಘಟಿ ನಾಯಕರು ಪ್ರಮುಖರು ಅಂತ ಅನಿಸ್ಕೊಂಡಂಥವ್ರು ಏನಾದರೂ ಮಾತನಾಡಿದಾಗ ಬಹಳ ದೊಡ್ಡ ಮಟ್ಟದಲ್ಲೇ ಸುದ್ದಿ ಆಗುತ್ತೆ ಸದ್ದಿಗೆ ಗ್ರಾಸವಾಗುತ್ತೆ ಚರ್ಚೆ ಮಾಡಬೇಕಾಗತ್ತೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಸಹೋದ್ಯೋಗಿ ವಿಶೇಷ ಪ್ರತಿನಿಧಿ ಆನಂದ್ ನಂದಗುಡಿ ಆನಂದ್ ಸುದ್ದಿಗೋಷ್ಠಿಯನ್ನೇನೋ ಮಾಡಿದರು ರಮೇಶ್ ಜಾರಕಿಹೊಳಿ ಅವರು ಆದರೆ ಎಲ್ಲೋ ಇವರು ಯಾಮಾರ್ ಬಿಟ್ರ ಅಥವಾ ಇನ್ನೂ ಹುಷಾರಾಗಿ ಏನಾದರೂ ಮಾತನಾಡಬೇಕಿತ್ತು ಅಂತ ಅನ್ಸುತ್ತಾ ಆಫ್ಟರ್ ಡಿ ಕೆ ಶಿವಕುಮಾರ್ ರಿಯಾಕ್ಷನ್ ಡಿ ಕೆ ಶಿವಕುಮಾರ್ ಅವರು ನನಗೂ ಇದಕ್ಕೆ ಸಂಬಂಧವಿಲ್ಲ ಅಂಥೇಳಿ ವ್ಯಂಗ್ಯವಾಗಿ ಆಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಎಸ್ ನೆಕ್ಸ್ಟ್ ವಾಟ್ ಯಾವ ಸ್ಟ್ರಾಟಜಿಗಳನ್ನು ಯಾರು ಮಾಡ್ತಾರೆ ಈ ಸಿ ಡಿ ಪ್ರಕರಣದಲ್ಲಿ ನಿಜಕ್ಕೂ ಸಿಕ್ಕಾಕೊಳ್ಳೋದು ಯಾರು ಅನ್ನೋ ಪ್ರಶ್ನೆ ಈಗ ಉದ್ಭವಿಸುತ್ತೆ ಪ್ರೆಸೆಂಟ್ ಅಪ್ಡೇಟ್ಸ್ ಏನು ಹೇಳುತ್ತೆ ರಾಘವಸೂರ್ಯ ಪ್ರಮುಖವಾಗಿ ಸಿಡಿ ವಿಚಾರವನ್ನ ಮುಂದಿಟ್ಕೊಂಡು ಜಾರಕಿಹೊಳಿ ಅವರ ರಾಜಕೀಯ ಜೀವನವನ್ನೇ ಒಂದು ಮುಗಿಸ್ತಕ್ಕಂತ ಒಂದು ಪ್ರಯತ್ನಗಳು ನಡೆದಿತ್ತು ಈಗ ಅದೇ ರೀತಿ ಆಡಿಯೋ ಒಂದನ್ನ ಇಟ್ಕೊಂಡು ರಮೇಶ್ ಜಾರಕಿಹೊಳಿ ಅವರಿಂದ ಸಮರ ಸಾರೋದಕ್ಕೆ ಜೊತೆಗೆ ಬೆಳಗಾವಿಯಲ್ಲಿ ಅವರ ಪ್ರಭಾವ ತಗ್ಗಿಸ್ತಕ್ಕಂತ ಒಂದು ನಿಟ್ಟಲ್ಲಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಅವರನ್ನ ಸೋಲಿಸ್ತಕ್ಕಂಥ ನಿಟ್ಟಲ್ಲಿ ಬಹಳಷ್ಟು ಒಂದು ಸರ್ಕಸ್ ಅನ್ನ ನಡೀತಾ ಇದೆ ಅವರು ರಮೇಶ್ ಜಾರಕಿಹೊಳಿ ಅವರು ಪ್ರಮುಖವಾಗಿ ಸುದ್ದಿಗೋಷ್ಠಿ ಮಾಡಿದಂತ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಹೇಳಿದ್ರು ನನ್ನ ವಿರುದ್ಧ ಆಡಿಯೋ ಒಂದನ್ನ ಬಿಡೋದಕ್ಕೆ ಮುಂದಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಅವರ ಬೆಂಬಲಿಗರು ಹಾಗೆ ಇದರಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ರು ಅದು ಅವರು ರಾಣಿ ಚೆನ್ನಮ್ಮ ಅವರನ್ನ ಅವಹೇಳನ ಮಾಡಿ ಮಾತನಾಡಿದ್ದಾರೆ ಅನ್ನೋ ಒಂದು ಆಡಿಯೋ ಆಗಿದೆ ಅನ್ನೋ ಒಂದು ಆಪಾದನೆಯನ್ನ ಅವ್ರ ಮೇಲೆ ಬಂದಿರತಕ್ಕಂಥದ್ದು ಇದನ್ನ ಈಗ ಪ್ರಮುಖವಾಗಿ ಈ ವಿಚಾರವನ್ನ ಗಂಭೀರವಾಗಿ ರಮೇಶ್ ಜಾರಕಿಹೊಳಿ ಅವರು ತೆಗೆದುಕೊಂಡಿದ್ದಾರೆ ಸಿಡಿ ವಿಚಾರದಲ್ಲಿ ಯಾವ ರೀತಿ ತಮ್ಮ ಮಾನಹಾನಿಯನ್ನ ಮಾಡಲಾಯಿತು ಅದೇ ರೀತಿಯಲ್ಲಿ ರಾಣಿ ಚೆನ್ನಮ್ಮ ವಿರುದ್ಧ ರಮೇಶ್ ಜಾರಕಿಹೊಳಿ ಅವರು ಅವಹೇಳನವಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಕೆಲವೊಂದು ಆಡಿಯೋಗಳನ್ನ ರಿಲೀಸ್ ಮಾಡಿ ಅವರನ್ನ ರಾಜಕೀಯ ಜೀವನದಿಂದ ಮುಗಿಸ್ತಕ್ಕಂತ ಒಂದು ಪ್ರಯತ್ನಗಳು ನಡೀತಾ ಇದೆ ಅನ್ನೋ ಒಂದು ವಿಚಾರವನ್ನ ಗಂಭೀರವಾಗಿ ಮಾಡಿದ್ರು ಹಾಗಾಗಿ ಸಿಡಿ ವಿಚಾರ ಮಾತ್ರವಲ್ಲ ಆಡಿಯೋ ವಿಚಾರವಾಗಿ ಕೂಡ ಕೆಲವೊಂದು ದಾಖಲೆಗಳನ್ನು ಇಟ್ಟುಕೊಂಡು ಅವರು ಸಿಬಿಐ ತನಿಖೆಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ನಿನ್ನೆ ತಾನೇ ಸಿಎಂ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ರು ಈಗ ನೇರವಾಗಿ ಹೈಕಮಾಂಡ್ ಅವರ ನಾಯಕರನ್ನ ಭೇಟಿ ಮಾಡೋದಕ್ಕೆ ರಮೇಶ್ ಜಾರಕಿಹೊಳಿ ಅವರು ತೀರ್ಮಾನ ಮಾಡ್ಕೊಂಡಿದ್ದಾರೆ ಪ್ರಮುಖವಾಗಿ ನಾಳೆ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಮುಂದಾಗಿದ್ದಾರೆ ಕೆಲವು ಆಡಿಯೋ ವಿಡಿಯೋಗಳನ್ನು ಕೂಡ ಸಂಗ್ರಹಿಸಿ ಇಟ್ಕೊಂಡಿದ್ದಾರೆ ಅನ್ನೋದು ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗಿರತಕ್ಕಂಥದ್ದು ಮೊನ್ನೆ ಒಂದು ಆಡಿಯೋನ ಬಿಡುಗಡೆ ಮಾಡಿದ್ರು ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇರತಕ್ಕಂಥ ಒಂದು ಆಡಿಯೋದಲ್ಲಿ ಕೆಲವು ಫ್ಲಾಟ್ಗಳ ಬಗ್ಗೆ ಚರ್ಚೆ ಆಗಿತ್ತು ಲಂಡನ್ ನಲ್ಲಿ ಫ್ಲಾಟ್ ಇದೆ ದುಬೈನಲ್ಲಿ ಫ್ಲಾಟ್ ಇದೆ ಹಾಗೆ ಮುಂಬೈ ಬೆಂಗಳೂರಲ್ಲಿ ಕೂಡ ಕೆಲವೊಂದು ಕಡೆ ಫ್ಲಾಟ್ಗಳನ್ನ ಇಟ್ಕೊಂಡಿದ್ದೀನಿ ಅನ್ನೋ ಒಂದು ಮಾತುಗಳು ಅದರಲ್ಲಿ ಕೇಳ್ಪಟ್ಟಿತ್ತು ಅದು ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಅನ್ನೊಂದು ಆಡಿಯೋ ಆಗಿತ್ತು ಹಾಗಾಗಿ ಆ ಒಂದು ಆಡಿಯೋ ಹಿಂದಿನ ರಹಸ್ಯವೇನು ಮತ್ತೆ ಐಟಿ ಇಡಿ ವಿಚಾರವಾಗಿಯೂ ಕೂಡ ಅಲ್ಲಿ ಚರ್ಚೆ ಆಗಿದೆ ಜೊತೆಗೆ 40 ಕೋಟಿ ವಿಚಾರವಾಗಿಯೂ ಕೂಡ ಆ ಒಂದು ಆಡಿಯೋದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಅದರ ಒಂದು ರಹಸ್ಯ ಏನಿದೆ ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಪ್ರಮುಖವಾಗಿ ನಾವು ಗಮನ ಹರಿಸಬೇಕಾಗುತ್ತೆ ಆ ಎಲ್ಲಾ ಒಂದು ವಿಚಾರಗಳನ್ನ ಅವರು ನೇರವಾಗಿ ಹೈಕಮಾಂಡ್ ಗಮನಕ್ಕೆ ತಂದು
ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸಿಬಿಐ ತನಿಖೆಗೆ ಆಗ್ರಹವನ್ನ ಮಾಡ್ತಾ ಇರತಕ್ಕಂತದ್ದು. ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ ಏನಿದ್ರೆ ಅವರು ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಡಿಕೆ ಶಿವಕುಮಾರ್ ಅವರನ್ನ ಬಿಡೋದಿಲ್ಲ, ಅವರ ರಾಜಕೀಯ ಜೀವನವನ್ನು ನಾವು ಅಂತ್ಯ ಮಾಡೋವರೆಗೂ ಕೂಡ ಸಿಮ್ಮನೆ ಇರೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನ ನೇರವಾಗಿ ಕೊಟ್ಟಿದ್ದಾರೆ. ಆ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವೂ ಕೂಡ ಇಲ್ಲಿ ತೊಡೆ ತಡತಕ್ಕಂತ ಒಂದು ಕೆಲಸವನ್ನ ರಮೇಶ್ ಜಾರಕಿಹೊಳಿ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಎಲ್ಲಾ ಸಿಡಿಗಳು ಕೂಡ ಬೆಳಗಾವಿಯಲ್ಲೇ ಕೂಡ ರೆಡಿ ಆಗ್ತಾ ಇರತಕ್ಕಂಥದ್ದು, ಬೆಳಗಾವಿಯಲ್ಲಿ ಸಿಡಿ ಕಾರ್ಖಾನೆ ಇದೆ ಅನ್ನೊಂದು ವಿಚಾರಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಎಲ್ಲಾ ಒಂದು ವಿಚಾರಗಳನ್ನ ಇಟ್ಕೊಂಡು ಈಗ ನೇರವಾಗಿ ಹೈಕಮಾಂಡ್ ನಾಯಕರ ಭೇಟಿಗೆ ರಮೇಶ್ ಜಾರಕಿಹೊಳಿ ಅವರು ಮುಂದಾಗಿದ್ದಾರೆ. ಸಿಬಿಐ ತನಿಖೆಗೂ ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈ ತನಿಖೆ ಆದ್ರೆ ಯಾರಿಗೆ ಉರುಳಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ರಾಘವ ಸೂರ್ಯ. ಗಾಟ್ ಇಟ್, ಥ್ಯಾಂಕ್ ಯು ಆನಂದ್. ಓಕೆ, ಈಗ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.